ಪಾರ್ಟಿದವರು, ಅವ್ರಿಗೇನು ಹರ್ಕತ್ ಇತ್ತಪ್ಪ? ನಮ್ಮ ಪಾರ್ಟಿ ಒಳಗೆ ನಾವು ಜಗಳಾಡ್ತೇವಪ್ಪ, ಹಂಗೆ ಹರ್ಕೋತೇವೆ. ಕಾಂಗ್ರೆಸ್ನವ್ರದ್ದೇನು ಹರ್ಕತ್ ಇತ್ತು? ನಿನ್ನ ಮೀಟಿಂಗ್ ಇದು ಕಳೆದು ರಮೇಶ್ ಜಿಗಜಿಣ್ಣವ್ರು ಕ್ಷಮೆ ಕೇಳಬೇಕು. ಅಂಥದ್ದೇನು ಅಪರಾಧ ಮಾಡ್ಯಾರ ರಮೇಶ್ ಜಿಗಜಿಣ್ಣ ಕ್ಷಮೆ ಕೇಳಕ್ಕೆ? ನೀವು ಕ್ಷಮೆ ಕೇಳಬೇಕು. ನಿಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲದು ಬೇರೆ ಪಕ್ಷದಲ್ಲಿ ಕೈ ಹಾಕಿ ಮಾತಾಡಿರಲ್ಲ, ನೀವೇ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಆದರೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ನಾನು ಯಾವತ್ತೂ ಕೂಡ ಇನ್ನೊಂದು ಯಾವ ಸಮಾಜಗಳ ಬಗ್ಗೆನೂ ನಾನು ಕೀಳಾಗಿ ನಡ್ಕೊಂಡಿಲ್ಲ ಮತ್ತು ಅಂದಿಲ್ಲ. ಆದರೆ ಇವರು ತಮ್ಮ ರಾಜಕೀಯ ಇದಕ್ಕಾಗಿ ಏನು ರಾಜಕೀಯ ಏನಾದರೂ ಅನುಕೂಲ ಆದೀತೇನು ಅನ್ನತಕ್ಕಂಥ ಮನಸ್ಸಿನಾಗ ಇಟ್ಕೊಂಡು ರಮೇಶ್ ಜಿಗಜಿಣ್ಣವರು ಬಂಜಾರ ಸಮಾಜಕ್ಕೆ ಬೈದರು ಅಂಥೇಳಿ, ಮತ ಹಾಕಬೇಡ ಮತ ಹಾಕೋದಿಲ್ಲ ಅಂತ ಹೇಳ್ಯಾರ ಅಂತ ಹೇಳ್ತಾರೆ. ಅದು ಭಾಳ ಸುಳ್ಳು ಸುದ್ದಿ. ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಮೂಲಿಗಳಿಂದ ನನಗೆ ಬಂಜಾರ ಸಮಾಜದ ಜನ ಫೋನ್ ಮಾಡಿ ಹೇಳ್ಯಾರ. ಮೊದಲನೇ ಶಬ್ದ ಏನು, ಅವ ರಾಜೇಂದ್ರ ಬಾಬು ನಾಯ್ಕ ಯಾರೀ ಅವ? ಅವ ನಮ್ಮ ಜಿಲ್ಲೆವನಂತೂ ಅಲ್ಲ. ನಾವು ಯಾರೂ ಟಿಕೆಟ್ ಕೇಳಿಲ್ಲ ನಿನ್ನ ವಿರುದ್ಧ. ಅವನು ಹೊರಗೆ ನಾವು ಬಂದು ಟಿಕೆಟ್ ಕೇಳ್ತಾನೆ, ಅವನು ಮೊದಲು ಹೊರಗೆ ಹಾಕ್ರಿ ಅನ್ನೋದು ಒತ್ತಾಯ ಒಂದು ಕಡೆ. ಅವರು ಬಾಗಲಕೋಟೆ ಅವ್ರಿ, ನಿಮಗೆ ಗೊತ್ತಿಲ್ಲನೆ ಅವ್ರಿ? ಇಲ್ಲೇ ಇರ್ತಾನವ. ಅವನು ಬಾಗಲಕೋಟೆ ತಾಂಡದ ಬಂಜಾರ ಸಮಾಜದವನು. ಅವನು ಗದ್ದನಕೇರಿ ಜನ ಎಲ್ಲ ಬೇರೆ ನಮ್ಮವ್ರು ಹೇಳ್ತಾರೆ. ಅವನಿಗೇನು ಅಧಿಕಾರ ಅದ ರೀ ಅವನಿಗೆ ಇಲ್ಲಿ ಬಂದು ಟಿಕೆಟ್ ಕೇಳಕ್ಕೆ? ನಾವು ಯಾರೂ ಕೇಳಿಲ್ಲ, ಅವ ಕೇಳೋಣ ಅಂಥೇಳಿ ಕೇಳ್ತಾರೆ. ಒಂದು ಎರಡನೇದ್ದು, ಈ ಕಾಂಗ್ರೆಸ್ನವರು ತಮಗೇನೂ ಇಲ್ಲಿ ನಡೆಯೋದಿಲ್ಲ ಈ ಜಿಲ್ಲೆಯಲ್ಲಿ. ಕಾಂಗ್ರೆಸ್ದು ಏನೂ ನಡೆಯೋದಿಲ್ಲ ಇಲ್ಲಿ, ಬಿ ಜೆ ಪಿದೇ ನಡೆಯೋದು. ನರೇಂದ್ರ ಮೋದಿ ಅವ್ರ ಗಾಳಿ ಅದ, ಅದರಾಗೆ ರಮೇಶ್ ಜಿಗಜಿಣ್ಣಿಗೆ ಅವ್ರ ಗಾಳಿ ಅದ ಅನ್ನತಕ್ಕಂಥದ್ದು ಗಾಬರಿಯಾಗಿ ಇಂತಹ ಎಲ್ಲ ಅಪಾದನೆಗಳನ್ನು ಮಾಡ್ತಾರೆ ಅನ್ನೋದು ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ. ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ನಾವೇಂದರೆ ನಿಮ್ಗೆ ಅಂದಿದ್ದೇವಾ, ನಿಮಗೇನು ಕ್ಷಮೆ ಕೇಳಿದ್ರೆ ಅಂತ ಕೇಳಿದೆವು. ನೀವೇ ತಪ್ಪು ಮಾಡಿ ನೀವು ಕ್ಷಮೆ ಕೇಳೋದು ಬಿಟ್ಟು ನಾನೇನಪ್ಪ ಅಂಥ ತಪ್ಪು ಮಾಡಿದೆ, ನಾನೇ ಕ್ಷಮೆ ಕೇಳಿ ಏನು ಹರ್ಕತ್ತದ? ಅದಕ್ಕೆ ನಾನು ಯಾವ ಸಮಾಜಗಳ ಬಗ್ಗೆಯೂ ಕೂಡ ನಾನು ಬಿಟ್ಟು ಯಾವತ್ತೂ ಕೂಡ ಮಾತಾಡಿಲ್ಲ. ಅದರಲ್ಲಿ ದಲಿತರನ್ನ ನಾ ಎಂದೂ ಬಿಟ್ಟು ಕೊಟ್ಟಿಲ್ಲ, ನಾ ಕೊಡೋದು ಇಲ್ಲ. ಯಾಕಂದರೆ ನಾನು ಹುಟ್ಟಿದ ಸಮಾಜ ಅದು. ಅದು ಬಿಟ್ಟು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಏನರೇ ನನ್ನ ಮೇಲೆ ಅಪವಾದ ಕೊಡೋದು ಅದು ಸರಿಯಲ್ಲ ಅಂಥೇಳಿ ನಾನು ಈ ಸಂದರ್ಭದಾಗ ಹೇಳಕ್ಕೆ ಬಯಸ್ತೀನಿ. ಮುಂದೆ ಯಾರೇ ಕೇಳಿ ಇಂಥದ್ದು ಕೇಳಕ್ಕೆ ಬಂದರೆ ನಾನು ಇನ್ನು ಉತ್ತರ ಹೇಳೋದಿಲ್ಲ. ಯಾಕಂದರೆ ನಾ ಯಾವುದೂ ಅದಕ್ಕೆ ಸ್ಪಷ್ಟವಾದಂಥ ಚಿತ್ರ ಕೊಡೋದಿಲ್ಲ, ಅಭಿಪ್ರಾಯ ಇಲ್ಲ ನಂದು ಅಂತ ಹೇಳ್ತೀನಿ. ಅಲ್ಲ ರೀ, ಮತ್ತೆ ಅಲ್ಲ ರೀ, ನೋಡಿರಿ, ಅವ್ರಿಗೆ ನಿರಾಶೆ ಆಗಿಬಿಟ್ಟದು. ಈಗ ಅವ್ರಿಗೆ ನಿರಾಶೆ ಆಗ್ಯದ ರಮೇಶ್ ಜಿಗಜಿಣ್ಣಿಗೆ ಅನ್ನೋದು ನಿರಾಶೆ ಆಗ್ಯದ ಅವ್ರಿಗೆ. ನಾನು ಬಿಟ್ಟು ಬೇರೆದವ್ರು ಟಿಕೆಟ್ ಕೊಡೋದ್ರೆ ಚೊಂಡ ಏರಿಸಿ ಭಾಳ ಪ್ರಚಾರ ಮಾಡ್ತಿದ್ರು, ಈಗ ಅದೆಲ್ಲ ಬಂದ್ ಆಗ್ಯದ. ಅದಕ್ಕಾಗಿ ಈ ನಾಟಕ ನಡೆಸ್ಯಾರ. ಸಮಾಜದಲ್ಲಿ ಎಟ್ಕಡ್ತಾರೆ ನೋಡ್ರಿ, ಬಂಜಾರ ಸಮಾಜದ ಈಗ ನಿನ್ನ ಮೀಟಿಂಗ್ ಮಾಡಿದವ್ರು ಯಾರಪ್ಪ ನಿಮ್ಮ ಕಾಂಗ್ರೆಸ್ ಅಲ್ಲಿ ಬಂದು ಎಲ್ಲರೂ ಅವರೇ ಇದ್ರಲ್ಲ ಕಾಂಗ್ರೆಸ್ನವರು. ಹಾಂ, ಮತ್ತು ಅವ್ರು ಕೇಳಬೇಕು ಕಾಂಗ್ರೆಸ್ನವ್ರಿಗೆ. ಅಲ್ಲಯ್ಯ, ನಾವು 5 ರಿಸರ್ವ್ ಕಾನ್ಸ್ಟುವೆನ್ಸ್ ಇದ್ದು 1 ರಿಸರ್ವ್ ಕಾನ್ಸ್ಟುವೆನ್ಸಿಗೆ ನೀವು ಯಾಕೆ ಕೊಟ್ಟಿಲ್ಲಪ್ಪ ಅಂತೇಳಿ ಕೇಳುವ ಅಧಿಕಾರ ಇಲ್ಲ ಇವ್ರಿಗೆ. ಮತ್ತು ಇವ್ರು ಮತ್ತು ಆ ಪಾರ್ಟಿಯಾಗಿ ಹಾಕಿರ್ಬೇಕು ಇವ್ರು. ನಾ ಪ್ರಶ್ನೆ ಮಾಡ್ತೀನಪ್ಪ ಅಲ್ಲ ಅಲ್ಲ, ಕಲಬುರ್ಗಿ ನಾವು ಕೊಟ್ಟಿದ್ದೇವ್ರಿ, ಅವ್ರು ಕೊಟ್ಟಾರಾ? ಮತ್ತು ನಮಗೆ ಅಧಿಕಾರ ಅದ ಇವರು ಸಮಾಜದ ಊಟ ಬಂಜಾರ ಸಮಾಜದವ್ರು ನಮಗೆ ಊಟ ಹಾಕ್ರಪ್ಪ ದಲಿತರು ನೀವೆಲ್ಲ ಕೇಳು ಅಧಿಕಾರ ಇರೋದು ನಮಗೆ, ಅದು ಕಾಂಗ್ರೆಸ್ನವ್ರಿಗೆ ಅಲ್ಲ. ವಿಜಯಪುರ ಜಿಲ್ಲಾ ಬಂಜಾರ ಸಮಾಜದವರು ನಿಮಗೆ ಬೆಂಬಲ ಕೊಡ್ತಾ ಇದ್ದಾರೆ? 100ಕ್ಕೆ 100 ಬೆಂಬಲ ಕೊಡ್ತಾರೆ. ಹೌದು, ನನಗೆ ಕರೆ ಮಾಡಿ ಹೇಳ್ಯಾರ, ಭೇಟಿಯಾಗಿಯೂ ಹೇಳ್ಯಾರ. ಅವರೆಲ್ಲ ಪ್ರತಿಯೊಂದು ಸಮಾಜದ ಮುದ್ದೆ ಬೆಳೆದಂದು ಸಹಿತನು ಫೋನ್ ಮಾಡ್ಯಾರ. ನಿನ್ನೆ ಮುದ್ದೆ ಬೆಳೆದು ಫೋನ್ ಮಾಡಿ, ಅವ ಯಾರ್ರಿ ಅವ? ನಮಗೇನು ಸಂಬಂಧ ಅವ? ನಾವು ಯಾರೂ ನಿನ್ನ ವಿರುದ್ಧ ಟಿಕೆಟ್ ಕೇಳಿಲ್ಲ. ಅವ ಯಾರವ ಇಲ್ಲಿ ಬಂದು ಟಿಕೆಟ್ ಕೇಳಕ್ಕೆ ಇಷ್ಟು ಬಂದು ಪಾರ್ಟಿ ಆಫೀಸ್ ಮುಂದೆ ಗಲಾಟೆ ಮಾಡ್ಯಾನ ಅಂತ ಒಗಿರಿ ಅವ್ನು ಹೊರಗೆ ಅಂತ ಹಿಂಗೆ ಹೇಳ್ತಾರೆ ಅವರು. ಬಂಡಾಯ ಅಭ್ಯರ್ಥಿಯಾಗಿ ಕೂಡ ನಿಲ್ತೀನಿ ಅಂತ ಆಯಾ ನಿಂದಲಿ ಬಿಡ್ರಿ, ಇಂಥ ಬಂಡಾಯಿಗಳು ಭಾಳ ನೋಡಿನ ಜೀವನ. ಹಾರಿ ಅವ್ರು ಬಂದವರಲ್ಲ ನೋಡಪ್ಪ, ನೀವೇ ಕೇಳ್ರಿ ಅವ್ರಿಗೆ. ಬಂದಿದ್ರಲ್ಲ ಹೆಣ್ಮಕ್ಳು ಅದು, ಅವ್ರಿಗೆ ಕೇಳ್ರಿ ಎಷ್ಟು ರೊಕ್ಕ ಕೊಟ್ಟಿದ್ರು. ನಾವು ಇನ್ನೇನು ಹೇಳೋದಿಲ್ಲ ಅದಕ್ಕೆ. ಉಳ್ಳವ್ರಿಗೆ ಎಂತ ದೊಡ್ಡ ದೊಡ್ಡವರು ಈಗ ಅಂದರೆ ಅನೇಕ ಬಾರಿ ಅಂದರೆ ಹಿಂದಿಲ್ಲಿ ಕೃಷ್ಣ ಅವರು ಸಹಿ ಮಾಡಿ ಕೂಡ ಜಮೀನು ಲಂಪಟಾಯಿಸೋದು ಇಂಥವೆಲ್ಲ ಕ್ಯಾರೆ ಮಾಡಿದರು. ಈ ರೀತಿ ಇದೇ ಮುಂದುವರೆದ ಈಗ ನಿಮ್ಮ ಜಮೀನು ಕೂಡ ಕೈ ಹಾಕಿ ಈ ರೀತಿ? ಇಲ್ಲಪ್ಪ, ನನ್ನ ಜಮೀನು ಮಾಡಿರೋದು ನಾ ಏನು ಹೇಳಿಲ್ಲ. ಮತ್ತು ನೀನೇ ಎಲ್ಲಿದು ಹೇಳಕತ್ತಿ? ನಾನು FIR ಆಗಿಲ್ಲ ರೀ. ಆಗಿಲ್ಲ ಸರ್, FIR ಆಗಿಲ್ಲ, ಆದಮೇಲೆ ನೋಡೋಣ. ಅಲ್ಲ ಅಂದರೆ ಕಂಪ್ಲೇಂಟ್ ಅಂದರೆ ಈ ರೀತಿ ಉಳ್ಳವ್ರು ಈ ರೀತಿ ಅಂದರೆ ಬಡ ಜನರಿಗೆ ಏನಾಗ್ತದೆ ನೋಡಪ್ಪ? ಅದು ಸರ್ಕಾರದವರು ನೀವು ಎಲ್ಲ ವಿಚಾರ ಮಾಡ್ತಕ್ಕಂಥದ್ದು. ನಾ ಏನು ವಿಚಾರ ಮಾಡಿಲ್ಲ ಜಮೀನು ನಂದು ಹೌದು ರೀ, ನಂದು ಜಮೀನು ಹೌದು ಖರೆ. ನಾ ಏನು ಅನ್ನಂಗಿಲ್ಲಪ್ಪ ಅದನ್ನು. ಅಲ್ಲ ಸಾಮಾನ್ಯ ಜನರಿಗೆ ನಾನು ಏನೂ ಹೇಳಿದ್ರೆ ಅದ್ರ ಬಗ್ಗೆ ನೋ ಕಮೆಂಟ್ಸ್.